ಹಾಗೆ ನಾನು ತಾಯಿಯ ಸ್ಥಾನದಲ್ಲಿ ನೋಡುವಂತಹ ಸುಮಾರು ಜನ ಸಹೋದರಿಯ ಸ್ಥಾನದಲ್ಲಿ ನೋಡುವಂತವರು ನಮ್ಮ ಮಕ್ಕಳಾಗಿ ನೋಡುವಂತವರು ಸುಮಾರು ಜನ ನಾವೆಲ್ಲ ಕುಟುಂಬದ ಸದಸ್ಯರು ಇಲ್ಲಿ ನಾವು ಸೇರಿದ್ದೀವಿ ತಮ್ಮೆಲ್ಲರಿಗೂ ನಮ್ಮ ಅದಕ್ಕಿಂತ ಮೊದಲು ಖಂಡಿತ ಎಲ್ರಿಗೂ ಸಮಯ ಇಲ್ಲ, ಬಹಳ ಕೆಲಸ, ಅರ್ಜೆಂಟ್ ಹೋಗ್ಬೇಕು. ಅರ್ಜೆಂಟ್ ಇಲ್ಲದೆ ಇರೋ ದೋಷ ಇಲ್ಲಿ ಯಾರು ಇಲ್ಲ, ಎಲ್ಲರಿಗೂ ಅರ್ಜೆಂಟ್ ಇಲ್ಲ. ಜೀವನನೇ ಒಂಥರ ಅರ್ಜೆಂಟ್ ಮಾಡಿರುವಂತವ್ರು, ನಮಗ್ ಗೊತ್ತಿಲ್ಲದೆ ಈ ಸಮಾಜವನ್ನ ಕಟ್ಟಂತವ್ರು, ಅವ್ರಿಗೋಸ್ಕರ ಕೂಡ ನಮ್ಮ ಜೀವನದ ಕೆಲವು ಸಮಯವನ್ನ ಕೊಡುವಂತ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡ್ತೀವಿ. ಸೊ ಅದರಿಂದ ತಾವೆಲ್ಲರೂ ಕೂಡ ನನ್ನ ಅಪೇಕ್ಷೆ ಸ್ವಲ್ಪ ತಾಳ್ಮೆಯಿಂದ ಅವಾಡಿಸಿದ್ದಾರೆ. ನಾವು ಇವತ್ತೇ ಇಲ್ಲಿ ಸೇರಿ ನಾವು ಈ ಒಂದು ಕಾರ್ಯಕ್ರಮವನ್ನ ಬಹುಶಃ ರಾತ್ರಿ 12 ಗಂಟೆವರೆಗೂ ತಗೊಂಡೋಗ್ಬೇಕು ಅನ್ನೋದು ಇದೆ. ಅದರ ನಂತರ ನೀವು ಎಷ್ಟೊತ್ತು ಕೂತ್ಕೊಳ್ತೀರಾ, ಕೂತ್ಕೊಂಡು ನೀವು ಮನೆಗೆ ಹೋಗ್ಬೋದು. ಯಾಕಂದ್ರೆ ನಮ್ಗೆ ಗೊತ್ತಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತವರೇ ಯಾರು, ಮನೆಗೆ ಬೇಗ ಹೋಗೋರು ಯಾರು ಅನ್ನೋದು. ಅದರಿಂದ ನಾವು ಯಾರನ್ನು ಕಟ್ಟಾಕುವಂತ ಕೆಲಸ ಖಂಡಿತವಾಗಿ ಮಾಡಲ್ಲ. ಆದ್ರೆ ಅವಾರ್ಡ್ ಕೊಡೋರೊಂದು ತಾಳ್ಮೆ ಸಮಾಧಾನದಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶೇಷವಾಗಿ ಬಂದಿರುವಂತ ಅತಿಥಿಗಳನ್ನ ನಾನು ವೇದಿಕೆ ಮೇಲೆ ಕರೆದ್ಬಿಡ್ತೀನಿ. ಅದಾದ್ಮೇಲೆ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಜಾಸ್ತಿ ಏನ್ ಮಾತಾಡಕ್ ಹೋಗಲ್ಲ ನಾನು. ಯಾಕಂದ್ರೆ ಅವಾರ್ಡ್ ತಗೊಳಕ್ಕೆ ಬಂದಿರೋರು ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ, ಹಾಗೆ ಬೆಂಗಳೂರು ನಗರದವರು ಕೂಡ, ಹಾಗೆ ನಮ್ಮ ಶಾಂತಿನಗರ ಕ್ಷೇತ್ರದವರು ಕೂಡ ಬಂದಿದ್ದಾರೆ. ಅದರಿಂದ ಎಲ್ರಿಗೂ ಅವಾರ್ಡ್ ಅನ್ನ ಕೊಡುವಂಥದ್ದು. ಅದರ ನಂತರ ಎಂಟರ್ಟೈನ್ಮೆಂಟ್ ಅಂದ್ರೆ ನಿಮಗೆ ಸಂತೋಷವನ್ನ ತರುವಂತ ಕೆಲವು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ವಿ. ಮೊದಲನೇದಾಗಿ ವೇದಿಕೆ ಮೇಲೆ ಚೇರ್ ತರ ಕೇಳಪ್ಪ, ನಮಗೆಲ್ರಿಗೂ ನಮಗ್ ಗೊತ್ತೇ ಇಲ್ಲ ಸಾಲೊಬ್ಬರ ತಿಮ್ಮಕ್ಕನವರು ಎಲ್ಲೆಲ್ಲ ಮರ ಬೆಳೀತಾರೆ, ನಾವು ತಗೊಳ್ಳೋ ಆಕ್ಸಿಜನ್ ಬಹುಶಃ ಅವ್ರು ಬೆಳೆದಂತ ಮರದಿಂದ ಬಂದಿರುವಂತದ್ದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅವ್ರಿಗೋಸ್ಕರ ಅವ್ರು ಬೆಳೆದಿಲ್ಲ ಈ ಮರಗಳು, ಅವರ ಸೇವೆ ರಾಜ್ಯ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬರಿಗಿರುತ್ತೆ. ಅಂತ ಒಬ್ರು ವ್ಯಕ್ತಿತ್ವವನ್ನ ಪಡೆದಂತ ಸಾಲುಮರ ತಿಮ್ಮಕ್ಕನವರು ಬಂದಿದ್ದಾರೆ. ಅವ್ರನ್ನ ನಾನು ವೇದಿಕೆ ಮೇಲೆ ಬರ್ಲಿಕ್ಕೆ ಕರ್ಕೊಂಡು ಬನ್ನಿ. ಮೊಹಮ್ಮದ್, ನನಗೆ ಬಹಳ ಪ್ರೀತಿ ನನ್ನ ತಾಯಿ, ನನ್ನ ಪ್ರಪಂಚನೇ ನನ್ನ ತಂದೆ ತಾಯಿ. ನನ್ನ ತಾಯಿ ಬಂದಿದ್ದಾರೆ, ನನಗೆ ಸೂರ್ಯ ಚಂದ್ರ ಇದ್ದಾಗೆ ನಾನು ಇದಕ್ಕೆ ಆರ್ಬಿಟ್ ಹೊಡಿತಾ ಇರ್ತೀನಿ. ನನ್ನ ತಂದೆ ತಾಯಿ ಇದ್ದಾರೆ, ಇಬ್ರು ಬಂದಿದ್ದಾರೆ. ಅವರಿಬ್ರನ್ನ ವೇದಿಕೆ ಮೇಲೆ ಬರ್ಲಿಕ್ಕೆ ನಾನು ಮೊಹಮ್ಮದ್ ಅಮ್ಮನ ಆ ಕಡೆಯಿಂದ ಕೂತ್ಕೊಂಡು ರಫಿ ರಫಿ ಹಿಂದೆ ಇಚ್ಛೆಯರು ಸಪ್ಪಳೆ ಎಲ್ಲರೂ ಸ್ವಲ್ಪ ಗೌರವಿಸಬೇಕು. ಅವರ ಸೇವೆ ಖಂಡಿತವಾಗಿ ನಾವೆಲ್ಲರೂ ಕೂಡ ಗೌರವಿಸಬೇಕಾಗಿರೋದು. ನಿಂತು ಚಪ್ಪಳೆ ತಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸ್ಟ್ಯಾಂಡಿಂಗ್ ಮೋಟಿವೇಶನ್ ಸರ್ವಿಸ್ ಇಟ್ಸ್ ನಾಟ್ ಫಾರ್ ಹರ್, ಫಾರ್ ದ ಎಂಟೈರ್ ಹ್ಯುಮ್ಯಾನಿಟಿ ವಿ ಕ್ಯಾನ್ ಸೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪ. ಹಾಗೆ ಇವತ್ತು ಬಹಳ ವಿಶೇಷವಾದಂತ ನನಗೆ ಒಂದು ದೊಡ್ಡ ಅಕ್ಕನ ಸ್ಥಾನದಲ್ಲಿ ಬಾಬಿ ನಮ್ಮ ಭದ್ರ ಬಾಬಿ ಅವರು ಬಂದಿದ್ದಾರೆ. ಇರ್ಫಾನ್ ರಜಾಕ್ ಸೇಠ್ ಅವರ ಶ್ರೀಮತಿ ಅವರನ್ನ ಕೂಡ ನಾನು ವೇದಿಕೆಗೆ ಅವ್ರಿಗೆ ವೀಲ್ ಚೇರ್ ಹೆಂಗೆ ಮೊಹಮ್ಮದ್ ಮೊಹಮ್ಮದ್ ವೀಲ್ ಚೇರ್ ಹೇಳಿದ್ರು ಅಕ್ಕ ಅಂದ್ರು ತಾಯಿ ಅಂದ್ರು ತಪ್ಪಾಗಲ್ಲ. ನಮ್ಮೆಲ್ಲರ ಶ್ರೀಮತಿ ರಾಣಿ ಸತೀಶ್ ಅವರು ಅಕ್ಕ ಅಂತ ಹೇಳೋದು ಒಳ್ಳೇದು, ತಾಯಿ ಪಕ್ಕದಲ್ಲಿ ಕೂತಿದ್ದಾರೆ. ಮದರ್ ಆಫ್ ಶಾಂತಿನಗರ್ ಲಿಲಿಯನ್ ಜೇವಿಯರ್ ಅವರು ಇವರೆಲ್ಲ ನಮಗೆ ತೋರಿಸೋ ಪ್ರೀತಿಗೆ ನಾ ಬೆಲೆ. ಅಧ್ಯಕ್ಷನೇ ಪುಷ್ಪ ಅಮರ್ನಾಥ್ ಅವರು ಪ್ಲೀಸ್ ವೇದಿಕೆ ಮೇಲೆ ಬರಬೇಕು. ನಮ್ಮ ರಾಜ್ಯದ ನನ್ನ ಪಕ್ಷ ಸಮಾಜದಲ್ಲಿ ಅವ್ರನ್ನ ಹೇಗೆ ಹಿಡ್ಕೋಬೇಕು ಇದನ್ನೆಲ್ಲ ನಾನು ಇವತ್ತು ಜಸ್ಟ್ ಬರ್ತಾ
ಏನ್ ಮಾತಾಡೋದು ಮಹಿಳಾ ದಿನಾಚರಣೆ ಬಗ್ಗೆ ಅಂತ ಯೋಚನೆ ಮಾಡಿ ಸುಮ್ಮನೆ ನಾನು ಒಂಚೂರು ಇಟ್ಕೊಳಿದ್ರೆ ಸ್ವಲ್ಪ ದಿವಸ ಹಿಂದೆ ಅಂದ್ರೆ ಒಂದ್ ಸ್ವಲ್ಪ ವರ್ಷದ ಹಿಂದೆ ಮಹಿಳೆಯರಿಗೆ ವೋಟ್ ಹಾಕಕ್ಕೂ ರೈಟ್ ಇರಲಿಲ್ಲ ಅಂತೆ. ಅಂದ್ರೆ ನಮ್ ಸಂವಿಧಾನ ಆಗಿದ ತಕ್ಷಣನೇ ನಮ್ ದೇಶದಲ್ಲಿ ಮಹಿಳೆಯರಿಗೆ ವೋಟ್ ಕೊಟ್ಟಿದ್ದಾರೆ. ಅಂದ್ರೆ ಈ ಸಂವಿಧಾನ ಆಗಕ್ ಮೊದಲು ಮಹಿಳೆಯರಿಗೂ ವೋಟ್ ಹಾಕೋ ರೈಟ್ ಇರಲಿಲ್ಲ. ಅಂದ್ರೆ ನೀವು ಆಲೋಚನೆ ಮಾಡ್ಕೊಂಡು ಯಾವ ತರ ಸಮಾಜವನ್ನ ಕಟ್ಟಿದ್ರು ಅನ್ನೋದು ಪ್ರಾಪರ್ಟಿಯಲ್ಲಿ ಆಸ್ತಿ ತಂದೆ ತಾಯಿ ಆಸ್ತಿಯಲ್ಲಿ ಅವರಿಗೆ ಹಾಕಿರ್ಲಿಲ್ಲ. ದೇರ್ ಇಸ್ ನೋ ರೈಟ್ ದ ಪ್ರಾಪರ್ಟೀಸ್ ಆಫ್ ಪೇರೆಂಟ್ಸ್ ಟು ಗರ್ಲ್ ಚಿಲ್ಡ್ರನ್. ಸೊ ಇಮ್ಯಾಜಿನ್ ಮಾಡಿ ಯಾವ ತರ ಇದ್ದಿರ್ಬೋದು ನಮ್ಮ ಸಮಾಜ, ಯಾವ ರೀತಿಯಲ್ಲಿ ಆಗಿರ್ಬೋದು, ಯಾವ ತರ ಜನ ಕಷ್ಟಪಟ್ಟಿರ್ಬೋದು ಅಂತ. ಇವತ್ತು ನಮ್ಮ ಸಮಾಜದಲ್ಲಿ ಬಹುಶಃ ನಾವು ಮಹಿಳೆಯರಿಗೆ ರಿಸರ್ವೇಷನ್ ಇಡ್ತಾ ಇದ್ದೀವಿ, ಅಧಿಕಾರದಲ್ಲಿ ಅವರನ್ನ ಭಾಗಿ ಮಾಡ್ತಾ ಇದ್ದೀವಿ. ಇದೆಲ್ಲ ಕಾನೂನು ಸಂವಿಧಾನ ಸರ್ಕಾರ ಮಾತ್ರ ಮಾಡಿದ್ರೆ ಸಾಕಾಗಲ್ಲ. ನಾವು ನಮ್ಮ ಜೀವನದಲ್ಲಿ ಬಹುಶಃ ಪ್ರತಿಯೊಬ್ಬ ಪುರುಷ ಅಂತ ಹೇಳೋದಕ್ಕಿಂತ ಪ್ರತಿಯೊಂದು ಸಂಸಾರ, ಯಾಕಂದ್ರೆ ಇಲ್ಲಾಂದ್ರೆ ಅಲ್ಲಿ ಕಮ್ಮಿ ಮೇಲೆ ಕಮ್ಮಿ ಆಗ್ಬಿಡುತ್ತೆ, ಮತ್ತೆ ಅದಕ್ಕೊಂದು ಹೋರಾಟ ಮಾಡ್ಬೇಕಾಗುತ್ತೆ. ಒಂದು ಸಂಸಾರದಲ್ಲಿ ಯಾವ ತರ ಭಾಗಿಯಾಗ್ತಾರೆ, ಯಾವ ತರ ಸಂಸಾರವನ್ನ ಕಟ್ತಾರೆ, ಹೇಗ್ ತಗೊಂಡೋಗ್ತಾರೆ ಅನ್ನೋದು ತುಂಬಾ ಮುಖ್ಯ. ನನಗೆ ಗೊತ್ತಿರುವ ಹಾಗೆ ನನ್ನ ತಾಯಿ ಚಿಕ್ಕ ವಯಸ್ಸಿಂದ ನನಗೆ ಜ್ಞಾಪಕ ಇರುವಾಗಿಂದ ಇಲ್ಲಿವರೆಗೂ ಏನ್ ತಿಂತೀಯಾ, ಎಲ್ಲಿ ಹೋಗ್ತೀಯಾ, ಏನ್ ಮಾಡ್ತಾ ಇದ್ದೆ, ಯಾವ ಬಟ್ಟೆ ಹಾಕ್ತೀಯಾ, ಏನ್ ಓದಿದ್ಯಾ, ಶಾಲೆಗೆ ಹೋಗ್ತಾ ಇದೆಯಾ, ಕಾಲೇಜ್ಗೆ ಹೋಗ್ತಾ ಇದೆಯಾ. ಬಹುಶಃ ಎಲ್ಲ ತಾಯಂದ್ರು ಈ ಕೆಲಸ ಮಾಡ್ತಾರೆ. ಕೆಲವರು ಪಾಪ ಕೆಲ್ಸಕ್ಕೆ ಹೋಗಿ ಮತ್ತೆ ಮನೆ ನೋಡ್ಕೊಳ್ತಾರೆ, ಮನೆಯಲ್ಲೇ ಸಂಸಾರ ನಡೆಸಿ ನೋಡೋರಿದಾರಲ್ಲ, ಅವರ ಕೊಡುಗೆ ಅವ್ರು ಮಾಡೋ ಕೆಲಸ ಅದಕ್ಕೆ ಯಾವ ಪುರುಷರ ಕೆಲಸ ಸಮಾನ ಅಲ್ಲ ಅನ್ನೋ ಮಾತನ್ನ ನಾನು ಹೇಳಕ್ಕೆ, ಯಾಕಂದ್ರೆ ಅವ್ರು ಆ ತರ ನೋಡ್ಕೊಂಡ್ರೆ ನಾವ್ ಈ ತರ ಈಗ ನಿಲ್ಲಕ್ ಸಾಧ್ಯವಾಗಲ್ಲ, ನಿಲ್ದೇ ಹೋದ್ರೆ ನಿಲ್ಲಕ್ ಸಾಧ್ಯವಾಗಲ್ಲ. ನಾವು ನೋಡ್ತಾ ಇದೀವಿ ಯಾವ ತರ ಸಮಾಜದಲ್ಲಿ ಬಹಳ ನೋವುತ್ತ ವಿಚಾರ, ತಂದೆ ತಾಯಿನ ಒಡೆಯುವಂತ ಮಕ್ಕಳು, ಕರ್ಕೊಂಡಿರೋ ಹೆಂಡತಿನ ಒಡೆಯುವಂತವ್ರು, ಇವರೆಲ್ಲ ಮಾಡ್ತಾ ಇರುವಂತ ಅನ್ಯಾಯ ಯಾವ ತರ ಬಂತು, ಇದು ಎಲ್ಲಿಂದ ಬಂತು? ಒಂದ್ ತಂದೆ ತಾಯಿ ನಾವು ನಮಗೆ ಒಂದ್ ಮಗು ಬಹುಶಃ ಮಗುವಿನ ಹೀರೋ ಒಂದು ತಂದೆ ತಾಯಿ ನಮ್ ಮನಸ್ಸಲ್ಲಿ ಕಲ್ಪನೆ ಆಗೋದೇ ಫಸ್ಟ್ ನಾನು ನನ್ನ ತಂದೆ ತರ ಆಗ್ಬೇಕು, ಇಲ್ಲ ತಾಯಿ ತರ ಒಳ್ಳೆ ಮಾಡ್ಬೇಕು ಅನ್ನೋದೇ ಪ್ರತಿಯೊಂದು ಮಗು ಮನಸ್ಸಲ್ಲಿ ಬರುವಂತದ್ದು. ಇವತ್ತು ಕೂಡ ನನ್ನ ಹೀರೋ ನನ್ನ ತಂದೆನೇ, ಅದು ಬದಲಾಗ್ಲೇ ಇಲ್ಲ, ಯಾಕಂದ್ರೆ ಅವ್ರು ಅಷ್ಟು ಒಳ್ಳೆ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇದನ್ನ ನಾವು ಪ್ರತಿಯೊಬ್ರು ಜೀವನದಲ್ಲಿ ಅರ್ಥ ಮಾಡಿಕೊಂಡು ಜೀವನವನ್ನ ಸಾಗಿಸ್ದಾಗ ಮಾತ್ರ ನಾವು ಒಳ್ಳೆ ಮನುಷ್ಯರಾಗ್ತದೆ. ಸಮಾಜದಲ್ಲಿ ನನಗೆ ಗೊತ್ತಿರುವ ಶಾಂತಿನಗರ ಕ್ಷೇತ್ರ ಬಹಳ ಬಡತನ, ತುಂಬಾ ಕಷ್ಟಪಡುವಂತ ಮಹಿಳೆಯರು ನನ್ನ ಕ್ಷೇತ್ರದಲ್ಲಿದ್ದಾರೆ. ಬಹುಶಃ ಅವರ ಕಷ್ಟಪಟ್ಟು ಅವರ ಸಂಸಾರವನ್ನು ನಡೆಸುವಂತ ಸುಮಾರು ಕುಟುಂಬಗಳು ನನ್ನ ಕ್ಷೇತ್ರದಲ್ಲಿದೆ. ಅವರು ಬೇರೆಯವ್ರ ಮನೆಗೆ ಹೋಗಿ ಕೆಲಸ ಮಾಡಿ ಬಂದ್ರೆ ಮಾತ್ರ ಅವ್ರ ಮನೆಯಲ್ಲಿ ಊಟ ಇರುತ್ತೆ, ಅವ್ರ ಮಕ್ಕಳು ಶಾಲೆಗೆ ಹೋಗ್ತಾರೆ, ಅವ್ರು ಹಬ್ಬ ಮಾಡ್ತಾರೆ. ಅವರು ಅಂದ್ರೆ ಅವರೊಂದು ಕನಸನ್ನ ಕಂಡು ನನ್ನ ಮಕ್ಕಳನ್ನ ಓದಿಸ್ಬೇಕು ಅಂತ ತುಂಬಾನೇ ಮಹಿಳೆಯರು ಕಷ್ಟಪಡ್ತಾರೆ. ಆ ಮಹಿಳೆಯರನ್ನ ನೋಡಿನೇ ನಾನು ಈ ಕಾರ್ಯಕ್ರಮವನ್ನ ಮಾಡೋದು, ಬೇರೆ ಏನು ಉದ್ದೇಶ ನನಗಿಲ್ಲ. ಯಾಕಂದ್ರೆ ಆ ಮಹಿಳೆಯರಿಗೆ ನಾವು ಇವತ್ತೊಂದು ದಿವಸ ಕರೆದು ಅವರಿಗೆ ಕೆಲವರಿಗೆ ನಾವು ಪ್ರೋತ್ಸಾಹ ಮಾಡ್ತೀವಿ, ಕೆಲವರು ನಮ್ಮ ಮಾತುಗಳನ್ನ ಕೇಳ್ತಾರೆ, ಅವ್ರಿಗೂ ಒಂದು ಧೈರ್ಯ ಬರುತ್ತೆ. ಮಹಿಳೆಯರು ಯಾರು ಇಲ್ಲ, ನಮ್ಮನ್ನ ಯಾರು ಕೇಳಲ್ಲ ಅಂತ ಹೇಳೋ ಪರಿಸ್ಥಿತಿ ಇಲ್ಲ. ಆದ್ರೆ ಕಾನೂನು ಸ್ವಲ್ಪ ಸಮಯ ಆ ಕಡೆ ಈ ಕಡೆ ನಡೀತದೆ, ಇಲ್ಲ ಅಂತಲ್ಲ. ನೋಡಿ, ಒಂದು ಮಗುವನ್ನ ರೇಪ್ ಮಾಡಿ ಸುಮಾರು ಎಷ್ಟು ವರ್ಷದಿಂದ ಕೇಸು ನಡೆದಿತ್ತು, 20ನೇ ತಾರೀಕು ಈಗ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಯಾವ ಕೇಸ್ ಹೇಳಿ? ನಿರ್ಭಯ ಕೇಸಲ್ಲಿ ಬಹುಶಃ ಇನ್ನು ತುಂಬಾ ಮುಂಚೆನೆ ಅವರಿಗೆ ಶಿಕ್ಷೆ ಆಗ್ಬೇಕು. ಕೆಲವು ಸರಿ ಆಗ್ತದೆ, ಆದ್ರೆ ರೇಪ್ ಮಾಡೋದು, ಅತ್ಯಾಚಾರ ಮಾಡೋದು, ಅನ್ಯಾಯ ಮಾಡೋದು, ಇವುಗಳನ್ನ ಖಂಡಿತವಾಗಿ ಸಮಾಜ ಕೂಡ ಖಂಡಿಸ್ಬೇಕು. ಬಹುಶಃ ಈ ವೇದಿಕೆಯಿಂದ ಹೈದರಾಬಾದಲ್ಲಿ ನಡೆದಂತ ಘಟನೆಗೆ ನಾವು ಸಂತೋಷ ಪಡ್ತೀವಿ. ಬಹುಶಃ ಅದು ಕಾನೂನು ಪ್ರಕಾರ ಸರಿ ಇದೆ ಇರ್ಬೋದು,
ಆಗಿರೋದು ಖಂಡಿತವಾಗಿ ನಾವು ಪ್ರತಿಯೊಬ್ಬರು ಕೂಡ ಅನುಭವಿಸಲೇಬೇಕಾಗುತ್ತೆ. ಯಾಕಂದ್ರೆ ಸಮಾಜದಲ್ಲಿ ಇವತ್ತು ಆ ತರ ಬಂದ್ರೇನೆ ನಮ್ಮ ಸಹೋದರರು ಗೌರವದಿಂದ ಧೈರ್ಯದಿಂದ ಬದುಕಲಿಕ್ಕೆ ಸಾಧ್ಯ. ಅದನ್ನ ನಾವೆಲ್ಲರೂ ಕೂಡ ಎಲ್ಲರೂ ಕೂಡಿ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡಿದಾಗ ಮಾತ್ರ. ಯಾಕಂದ್ರೆ ಕಾನೂನು ಮಾತಾಡಿದ ತಕ್ಷಣ ನನಗೆ ಗೊತ್ತಿದೆ ಕೆಲವು ಕಾನೂನು ಮಹಿಳೆಯರಿಗೆ ಶಕ್ತಿ ಕೊಡುತ್ತೆ, ಆದ್ರೆ ಆ ಶಕ್ತಿ ನೀವು ಪುರುಷರ ವಿರೋಧ ಬೇಡದೇ ಇದ್ರೂ ನೀವು ಅದನ್ನ ಉಪಯೋಗಿಸ್ಬಿಡ್ತೀರಿ. ಆಗೇನಾಗ್ತದೆ, ಸಮಾಜದಲ್ಲಿ ಒಂದು ಕಾನೂನಿನಿಂದ ಪ್ರಯೋಜನ ಆಗುತ್ತೆ. ಅದರಿಂದ ನಾನು ಯಾವುದೋ ಒಂದು ಸಬ್ಜೆಕ್ಟ್ ಹೇಳ್ತಾ ಇದ್ದ ಇಲ್ಲಿ ತಂದ್ಬಿಟ್ಟೆ. ನಾನು ಹೇಳಕ್ಕೆ ಇಷ್ಟಪಡೋದೇನಂದ್ರೆ, ನಾವು ಬಹುಶಃ ನಮ್ಮ ಮಕ್ಕಳು ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಬರಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗಿ ನಾವು ಚೆನ್ನಾಗಿ ಬದುಕಿರೋ ದಾರಿಯನ್ನು ನಮ್ಮ ಮಕ್ಕಳಿಗೆ ತೋರಿಸಿದಾಗ ಅವರು ಕೂಡ ಚೆನ್ನಾಗಿ ಬದುಕ್ತಾರೆ. ನಾನು ನೋಡ್ತಾ ಇದ್ದೀನಿ ಸುಮಾರು ಜನ ಬಡವರು ಮನೆಯಲ್ಲಿ ಹೆಣ್ಣೆ ಹೊಡೆದು ಗಂಡಸಿಗರು ಬರ್ತಾರೆ, ಹೆಂಡತಿನ ಹೊಡಿತಾನೆ ಬಡಿತಾನೆ, ಅವ್ರ ಮೇಲೆ ಅತ್ಯಾಚಾರ ಮಾಡ್ತಾರೆ. ಮಕ್ಕಳು ಇದನ್ನೇ ನೋಡಿ ಬೆಳೀತಾರೆ. ಅವರು ಅನ್ಕೊಂತಾರೆ ಇದೇ ನನ್ನ ರೈತರು, ನಾನು ದೊಡ್ಡವನಾದ್ಮೇಲೆ ಹೆಣ್ಣೆ ಹೊಡೆದು ಬಂದು ಅವ್ರನ್ನ ಹೊಡೆಯೋದು ಬಡಿಯೋದೇ ಮಾಡಬೇಕು ಅಂತ. ಬಹುಶಃ ಈ ಒಂದು ಬದಲಾವಣೆ ನಮ್ಮ ಸಮಾಜದಲ್ಲಿ ಬರಬೇಕಾಗಿದೆ. ಎಂ ಪಿ ಆಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಚೀಫ್ ಮಿನಿಸ್ಟರ್ ಆಗ್ಬೋದು, ಎಲ್ಲ ಆಗ್ಬೋದು, ಆದ್ರೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಬದಲಾವಣೆ ಬರದೇ ಹೋದ್ರೆ ಏನು ಸಾಧನೆ ಮಾಡಿದ್ರು ಪ್ರಯೋಜನ ಆಗಲ್ಲ. ಅದರಿಂದ ನಾವು ಬಹುಶಃ ನಮ್ಮ ಪ್ರತಿಯೊಂದು ಕುಟುಂಬದಲ್ಲಿ ಆ ಒಂದು ವ್ಯಾಲ್ಯೂಸ್ನ ಅರ್ಥ ಮಾಡಿಕೊಂಡು ಬದುಕನ್ನ ಸಾಗಿಸಿದಾಗ ಮಾತ್ರ ನಾವು ಮಹಿಳೆಯರಿಗೆ ಗೌರವ ಕೊಟ್ಟಂಗಾಗುತ್ತೆ, ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದಾಗುತ್ತೆ. ಇವತ್ತು ವಿಶೇಷವಾಗಿ ವುಮನ್ ಆಫ್ ವರ್ಕ್ ಅಂತ ಹೇಳಿ ನಾವು ನಲಪಾಡ್ ವುಮನ್ಸ್ ಅವಾರ್ಡ್ ಅನ್ನ ಕೊಟ್ಟಿದ್ದೀವಿ. ಒಂದು 10 ಜನ ರಾಜ್ಯ ಮಟ್ಟದ ಮಹಿಳೆಯರಿಗೆ ತುಂಬಾ ಕಷ್ಟ ಆಗಿದೆ ನಮ್ಮ ಟೀಮ್ಗೆ ಈ 10 ಜನ ಸೆಲೆಕ್ಟ್ ಮಾಡ್ಲಿಕ್ಕೆ. ಬಹುಶಃ 100 ಜನ ಸೆಲೆಕ್ಟ್ ಮಾಡಿದ್ರು ನಮಗೆ ಕಷ್ಟ ಆಗಿರೋದು. ನಿಮ್ಮ ಸಾಧನೆಗಳು ಖಂಡಿತವಾಗಿ ನಾವೆಷ್ಟೇ ಹೇಳಿದ್ರು ಅದು ಕಡಿಮೆ. ನಿಮಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ ನಾನು. ಜೋರಾದ ಚಪ್ಪಳೆ ನಮ್ಮ ರಾಜ್ಯ ಮಟ್ಟದ ಅವಾರ್ಡ್ ವಿನ್ನರ್ಸ್ಗೆ. ನಿಮ್ಮ ಸಾಧನೆ ಬೇರೆಯವರಿಗೆ ಪ್ರೋತ್ಸಾಹ ಆಗ್ತೇವೆ, ನಿಮ್ಮ ದಾರಿ ಬೇರೆಯವರಿಗೆ ಮಾರ್ಗದರ್ಶನ ಆಗ್ತೇವೆ, ಖಂಡಿತ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಹಾಗೆ ನಮ್ಮ ಬೆಂಗಳೂರು ನಗರದಲ್ಲಿ ಉಳಿದಿದ್ದೀವಿ ನಾವು. ಬೆಂಗಳೂರು ನಗರದಲ್ಲಿ 1 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಇರುವಂತ ಈ ನಗರದಲ್ಲಿ ಉಳಿದಾಗ 10 ನಿಲ್ಸಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗಿ 100 ಕೋಟಿ ಕಡಿಮೆ ಬೇರೆ ಬೇರೆ ಫೀಲ್ಡ್ ಅಲ್ಲಿ. ಯಾಕಂದ್ರೆ ಬೆಂಗಳೂರು ಇಡೀ ರಾಜ್ಯಕ್ಕೆ ಬೆಂಗಳೂರೇ ಒಂದು ದೊಡ್ಡದು. ಉಡುಕಿ 10 ನಮ್ಮ ಕಮಿಟಿ ಎಲ್ಲ ಮಹಿಳೆಯರೇ ಕೂತ್ಕೊಂಡು ಮಾಡಿರೋದು, ಕಮಿಟಿಯವರು ಮಾಡಿದ್ದಾರೆ. ಖಂಡಿತ ನಿಮ್ಮ ಸಾಧನೆಗಳು, ನೀವು ಮಾಡಿರುವಂತ ಕೆಲಸಗಳು, ನೀವು ಸಮಾಜಕ್ಕೆ ಕೊಟ್ಟಿರುವಂತ ಕೊಡುಗೆ ಖಂಡಿತವಾಗಿ ನಿಮಗೆ ಅಭಿನಂದನೆಗಳು. ಜೋರಾದ ಚಪ್ಪಾಳೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಕೊನೆಯದಾಗಿ ಶಾಂತಿನಗರ ಕ್ಷೇತ್ರ ನನ್ನ ಕುಟುಂಬ. ನಾನು ಬಹಳ ಪ್ರೀತಿಯಿಂದ ಎಲ್ಲ ಕುಟುಂಬದಲ್ಲಿ ಇರುವಂತ ಜನರನ್ನ ಹುಡುಕಿ ನೋಡಿ ಮಾಡಿ ಅದು 10 ಇವ್ರು ಕಮಿಟಿ ತೀರ್ಮಾನ ಮಾಡಿಬಿಟ್ಟಿದ್ರೆ 10 ಅಂತ. ಹಾಗಾಗಿ ಜಾಸ್ತಿ ಮಾಡಕ್ ಆಗ್ಲಿ, ಶಾಂತಿನಗರಕ್ಕೆ ಒಂದು 5 ಜಾಸ್ತಿ ಮಾಡೋಣ ಅಂದ್ರೆ ಆಗ್ಲಿ ನಮ್ಗೆ. ಸೊ ಅದು ಕೂಡ ಬಹಳಷ್ಟು ಹುಡುಕಿ ಹುಡುಕಿ ನಾವು ಸ್ಪೋರ್ಟ್ಸ್ ಇನ್ನೊಂದು ಮತ್ತೊಂದು ನೀವು ಸಮಾಜಕ್ಕೆ ಮಾಡಿರುವಂತ ಕೊಡುಗೆ. ಕೆಲವರು ನಮ್ಮಲ್ಲಿ RWS ಇದೆ, ಅವ್ರ ಮನೆ ಕೆಲಸ ಬಿಟ್ಬಿಡ್ತಾರೆ, ರೋಡು ಫುಟ್ಪಾತ್ ನೀರು ಸ್ಟ್ರೀಟ್ ಲೈಟ್ ಅಂತ ಹೇಳಿ ಬೇರೆಯವ್ರಿಗೋಸ್ಕರ. ಇದು ಜೀವನ. ಖಂಡಿತವಾಗಿ ಒಂದು ಮಾತು ಹೇಳ್ತೀನಿ ಇಲ್ಲಿ, ನಾನು ನನ್ನ ತಂದೆ ನಾನು ರಾಜಕೀಯಕ್ಕೆ ಅಂದ್ರೆ ಯೂತ್ ಕಾಂಗ್ರೆಸ್ ಇಂದ ನಾನು ಸ್ಟೂಡೆಂಟ್ ಮೂವ್ಮೆಂಟ್ ಇಂದ ರಾಜಕೀಯಕ್ಕೆ ಬರ್ತಾ ನಮ್ಮಪ್ಪ ನನಗೆ ಒಂದೇ ಒಂದು ಮಾತನ್ನ ಹೇಳಿದ್ರು, ನೋಡಪ್ಪ ನೀನ್ ಮಾತ್ರ ಚೆನ್ನಾಗಿ ಬದುಕಿ, ನಿನ್ ಫ್ಯಾಮಿಲಿ ಮಾತ್ರ ಚೆನ್ನಾಗಿ ನೋಡ್ಕೊಂಡ್ರೆ ಅದು ಜೀವನ ಆಗಲ್ಲ. ನಮ್ಮ ಜೀವನದಿಂದ ಬೇರೆಯವರ ಜೀವನಕ್ಕೂ ದಾರಿ ಆಗ್ಬೇಕು, ಸಹಾಯ ಆಗ್ಬೇಕು, ನಮ್ಮ ಜೀವನ ಬೇರೆಯವರ ಜೀವನಕ್ಕೆ ಮುಟ್ಟುವಂತ ಕೆಲಸ ನೀನ್ ಮಾಡ್ಬೇಕು ಅಂತ. ಖಂಡಿತ ಇವತ್ತು ಆ ಮಾತುಗಳಿಂದ ನಾನಿಲ್ಲಿ ಶಾಸಕನಾಗಿ ನಿಂತಿದ್ದೀನಿ. ಹಾಗೆ ನಮ್ಮಲ್ಲಿ ಸುಮಾರು ಜನ ಅವರ ಜೀವನ ಅವ್ರದ್ದು ನೋಡ್ಕೊಳ್ಳದೆ ಬೇರೆಯವ್ರಿಗೋಸ್ಕರ ಎಲ್ಲೋ ಹೋಗ್ತಾರೆ, ವಾಟ್ಸಪ್ ತಗೊಳ್ತಾರೆ, ಫೋಟೋ ಹೊಡಿತಾರೆ, ಅದನ್ನ ಹಾಕ್ತಾರೆ ನಮ್ಗೆ ಇಲ್ಲಿ ಇದಾಗಿದೆ ಅಲ್ಲಿ ಅದಾಗಿದೆ ಅಂತ. ಸೊ ದ ಕಾಂಟ್ರಿಬ್ಯೂಷನ್ ಇಸ್ ರಿಯಲಿ ಐ ಕೆನಾಟ್ ಸೇ ಇಟ್ಸ್
wonderful what you have been doing. So either achievements in the Mahiranta, Sumarjana, Naikirna, Nama Chetra in the Kuda Hatha Janana select Madidivi, Aurigi Abilandane and Asalista, Johara the Chapal and Mukantra, Aurina, now even the Karikum Bani, Nama Snetro, Dr. Royo, Confident Group, the chairman of the dedicated Purbeko. ನಮಗೆ ಸ್ಪಾನ್ಸರ್ ಕೂಡ ಎಲ್ರನ್ನ ಸೇರಿಸ್ಕೊಳ್ಳುವಂತ ಕೆಲಸ ಅಷ್ಟೇ. ಬಹಳ ವಿಶೇಷವಾಗಿ ನಮ್ಮ ಬಾಬಿ ಬದರ್ ಬಾಬಿ ಇದ್ದಾರೆ, ಅವರಿಗೆ ವಿಶೇಷವಾದಂತ ಒಂದು ಅವಾರ್ಡ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಪ್ರೆಸ್ಟೀಜ್ ಗ್ರೂಪ್ ಇರ್ಫಾನ್ ರಜಾಕ್ ಸೇಟ್ ಅಂತ ಹೇಳೋರ ಶ್ರೀಮತಿ. ಪ್ರೆಸ್ಟೀಜ್ ಎಲ್ ನೋಡಿದ್ರು ಪ್ರೆಸ್ಟೀಜ್ ಕಾಣ್ತದೆ ನಮಗೆ. ಬೆಂಗಳೂರಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತಂದಿದ್ದಾರೆ. ಬರೀ ಬೆಂಗಳೂರಲ್ಲ, ಬೇರೆ ಬೇರೆ ನಗರದಲ್ಲೂ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಮಾಡ್ತಾರೆ. ಆದ್ರೆ ಬೆಂಗಳೂರಿಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಆ ಇರ್ಫಾನ್ ಸೇಟ್ ಅವರ ಹಿಂದೆ ಇರುವಂತ ಹೂ ಇಸ್ ದ ಲೇಡಿ ಬಿಹೈಂಡ್ ದ ಮ್ಯಾನ್, ದಟ್ ಇಸ್ ಶೀ. ಸೊ ವಿ ಆರ್ ವೆರಿ ವೆರಿ ಹ್ಯಾಪಿ ಟು ಹ್ಯಾವ್ ಅವರ್ ಹಿಯರ್. ನಾನು ಕರೆದಾಗ ಹೇಳಿದ್ರು ನನ್ಗೆ ಏನಿಲ್ಲಪ್ಪ ಅಂತ ಹೇಳಿದ್ರು. ನಾನು ಹೇಳಿದ್ರೆ ನಿಮ್ದು ಏನಿದೆ ಅಂತ ನಮಗೆ ಗೊತ್ತಿದೆ, ನೀವು ಬರಲೇಬೇಕು ಇಲ್ಲಿ ಅಂತ ಹೇಳಿ ಪ್ರೀತಿಯಿಂದ. ಬಹುಶಃ ನಾನೇ ಬೇರೆ ಯಾರು ಕರೆದಿದ್ರೆ ಬರ್ತಾ ಇರ್ಲಿಲ್ಲ ಪ್ರೀತಿಯಿಂದ. ಯಾಕಂದ್ರೆ ನಾನು ಬಹಳ ಹತ್ತಿರದಿಂದ ನೋಡಿದ್ದೆ ಪ್ರತಿಯೊಬ್ಬರಿಗೆ. ಹಾಗೆ ನನ್ನ ತಂದೆಗೆ, ನನ್ನ ತಾಯಿ, ನನಗೆ ನನ್ನ ಶ್ರೀಮತಿ ಹೇಳಿದರು, ಅಮ್ಮ ತಾಯಿರಾ ಹ್ಯಾರಿಸ್ ನನ್ನ ಶ್ರೀಮತಿ ಕೂಡ ಅದೇ ತರ. ನಾವು ಮನೆಗೆ ಲೇಟ್ ಆಗಿ ಹೋಗ್ತೀವಿ, ಊಟಕ್ಕೆ ಹೋಗಲ್ಲ, ಬೆಳಿಗ್ಗೆ ಬೇಗ ಹೊರಡ್ತೀವಿ. ಕಮ್ ಇವರು ಇದೇ ತರ ಬಹುಶಃ ಸುಮಾರು ಜನ ನಮ್ಮ ನಾಯಕರುಗಳಿಗೆ ಅವರ ಶ್ರೀಮತಿಗಳು. ನೀವು ಸುಮಾರು ಜನಕ್ಕೆ ನನಗೆ ಗೊತ್ತಿದೆ, ನೀವಿಲ್ಲದೆ ಹೋದ್ರೆ ಖಂಡಿತವಾಗಿ ಈ ಸಮಾಜ ಇದೇ ರೀತಿಯಲ್ಲಿ ಹೋಗಲ್ಲ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಹೆಂಗಸರು ಹೇಳೋದ್ರಿಂದ ಕೈ ತರ್ತಾ ಇಲ್ಲ, ಗಂಡಸು ಸ್ವಲ್ಪ ಕೈ ತರ್ತಾರೆ. ಬಿಕಾಸ್ ವಿತೌಟ್ ಎ ಲೇಡಿ ಅದರಿಂದ ಆತ್ಮೀಯರೇ, ಎಲ್ಲ ನನ್ನ ಸಹೋದರಿಯರೇ, ಬಹಳ ಪ್ರೀತಿಯಿಂದ ನನ್ನ ಕ್ಷೇತ್ರದಲ್ಲಿ ಇರುವಂತ ಸುಮಾರು ಸಹೋದರಿಯರು ಬಂದಿದ್ದಾರೆ. ನಿಮಗೆ ನಾನು ಹೇಳಕ್ ಇಷ್ಟಪಡೋದು ಇಷ್ಟೇ, ಕಷ್ಟನೋ ಸುಖಾನೋ ಬದಲಾವಣೆ ಖಂಡಿತವಾಗಿ ಜೀವನದಲ್ಲಿ ನಾವು ತರಬೇಕು. ಬದಲಾವಣೆಯನ್ನ ತರಬೇಕಾದ್ರೆ ನಾವು ನಮ್ಮ